ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಒಂದಷ್ಟು ಬಟ್ಟೆಗಳನ್ನ ಇಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಮೇನ್ ಬಟ್ಟೆ, ಹಾಗೆ ಸ್ಪಾಂಜ್ ಮತ್ತೆ ಲೈನಿಂಗ್ ಬಟ್ಟೆಯನ್ನ ಹೇಗ್ ಬೇಕೋ ಹಾಗೆ ಅದೇ ರೀತಿಯಾಗಿ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇದರ ಅಳತೆ ಎಲ್ಲ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇದನ್ನೆಲ್ಲ ಜೋಡಿಸಿ ಕ್ವಿಲ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇಲ್ಲಿ ನಾನು ಕ್ವಿಲ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯ್ತು. ಎರಡು ಪೀಸಸ್ ಏನ್ ಕಾಣಿಸ್ತಾ ಇದೆ, ಇವೆರಡು ಒಂದೇ ಅಳತೆಯಲ್ಲಿ ಇರುವಂತದ್ದು, 9 ಇಂಚ್ ಅಗಲ ಹಾಗೆ 4.5 ಇಂಚು ಉದ್ದ. ಇದನ್ನ ಈ ರೀತಿಯಾಗಿ ಕ್ವಿಲ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಇಲ್ಲದೆ ಇದ್ರೆ ರೈಸ್ ಬ್ಯಾಗು ಇದನ್ನು ಕೂಡ ಬಳಸಿ ಮಾಡಬಹುದು. ಈಗ ನಾನೇನ್ ಮಾಡ್ತೀನಿ, ಇದರಲ್ಲಿ 1 ಪೀಸ್ ಅನ್ನ ತಗೊಂಡು ಇದರ ಸುತ್ತಳತೆಯನ್ನ ಈ ರೀತಿಯಾಗಿ ಮೆಷರ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾವು ಅದನ್ನ ತಿರುಗಿಸ್ತಾ ನೀಟಾಗಿ ಮೆಷರ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮೆಷರ್ ಮಾಡ್ಕೊಂಡಾಗ ನನಗೆ ಹೆಚ್ಚು ಕಡಿಮೆ 2.5 ಇಂಚು ಬರ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಟ್ಟಿಯನ್ನ ತಗೊಂಡಿದ್ದೀನಿ, ಹೆಚ್ಚು ಕಡಿಮೆ 5 ಇಂಚು ಅಗಲ ಇದೆ, ಹಾಗೆ ಒಂದು 25 ಇಂಚ್ ಆಗುವಷ್ಟು ಉದ್ದ ಇದೆ. ಇದನ್ನು ಸಹ ನಾನು ಈಗಾಗಲೇ ಕ್ವಿಲ್ಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಎರಡು ಪೀಸಸ್ ಏನ್ ಸೇಮ್ ಮಾಡುತ್ತೆ ರೆಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು, ಹೀಗೆ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಅದರ ಕಾರ್ನರ್ಸ್ಗೆ ಒಂದ್ ಸ್ವಲ್ಪ ರೌಂಡ್ ಶೇಪ್ ಅನ್ನ ಕೊಡಬೇಕು. ಈ ರೀತಿಯಾಗಿ ಕರ್ವ್ ಆಕೃತಿಯನ್ನ ಮಾರ್ಕ್ ಮಾಡ್ಕೊಂಡು ನಂತರ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಬೇಕು. ಈ ಸ್ಟೆಪ್ ಅನ್ನ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಇದ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ರೀತಿಯಾಗಿ ಮಾಡ್ಕೊಂಡೆ. ಎರಡು ಪೀಸಸ್ಗೂ ಈಗ ಇದೇ ರೀತಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಒಂದು ಉದ್ದ ಪೀಸ್ ಏನ್ ಫಸ್ಟ್ ರೆಡಿ ಮಾಡ್ಕೊಂಡಿದ್ವಿ, ಅದಕ್ಕೆ ನಾವು ಈ ರೀತಿಯಾಗಿ ಇದನ್ನ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಈ ಮೇನ್ ಮೇಲ್ಗಡೆ ಏನು ತಗೊಂಡಿದ್ವಲ್ಲ ಅದೇ ಅಳತೆಗೆ ಇಲ್ಲಿ ನಾನು ಈ 25 ಇಂಚಿನ ಒಂದು ಉದ್ದ ಪೀಸ್ ಏನಿತ್ತು ಅದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ನೆಕ್ಸ್ಟ್ ಗೊತ್ತಾಗತ್ತೆ. ಈಗ ಈ ಉದ್ದ ಪೀಸ್ ಏನ್ ಉಳಿತು ಅದಕ್ಕೆ ನಾನು ಈ ರೀತಿಯಾಗಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಜಿಪ್ ಅನ್ನ ಹೇಗೆ ಅಟ್ಯಾಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೇ ಒಂದು ಡೀಟೇಲ್ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ಬೇಕಿದ್ದವರು ಅದನ್ನ ಚೆಕ್ ಮಾಡ್ಕೊಡ್ಬಹುದು. ಸೊ ಇಲ್ಲಿ ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ನಂತರ ಅದನ್ನ ಉಲ್ಟಾ ತಿರುಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ ಅನ್ನು ಕೂಡ ಇಲ್ಲಿ ಹಾಕೊಳ್ತೀನಿ. ಈಗ ಎರಡು ಕಡೆಗೂ ನಾನು ಪ್ರೆಸ್ ಸ್ಟಿಚ್ ಅನ್ನು ಹಾಕೊಂಡು ಜಿಪ್ ಅನ್ನ ಜೋಡಿಸಿದಾಯ್ತು. ನೆಕ್ಸ್ಟ್ ಇಲ್ಲಿ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ತೀನಿ. ರನ್ನರ್ ಅನ್ನ ಇನ್ಸರ್ಟ್ ಮಾಡಿದಾದ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ, ಈ ಬಟ್ಟೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಹಾಫ್ ಆಗಿ ಮತ್ತೆ ಅದನ್ನ ಕಟ್ ಮಾಡ್ಬೇಕು. ಕಟ್ ಮಾಡಿಬಿಟ್ಟು ಜಿಪ್ ಅಟ್ಯಾಚ್ ಮಾಡಿದೀವಲ್ವಾ ಅದರ ಆ ಕಡೆ ಈ ಕಡೆಗೆ ಇದನ್ನ ಜೋಡಿಸ್ಬೇಕಾಗತ್ತೆ. ಸೊ ಹೀಗೆ ಎರಡು ಪೀಸಸ್ ಆಯ್ತು. ಇದನ್ನ ಎರಡು ಕಡೆಗೂ ಕಾರ್ನರ್ಸ್ಗೆ ಈ ರೀತಿಯಾಗಿ ಹಿಡಿದ್ಬಿಟ್ಟು ಎರಡು ಕಡೆಗೂ ಸ್ಟಿಚ್ ಅನ್ನ ಹಾಕ್ಬೇಕು. ಸೊ ಈ ತರ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು, ನಂತರ ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಪ್ರೆಸ್ ಸ್ಟಿಚ್ ಅನ್ನು ಕೂಡ ಹಾಕ್ಬೇಕು. ಹೀಗೆ ಎರಡು ಕಡೆಗೂ ಇದನ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಇನ್ನೊಂದ್ ಪೀಸ್ ಅನ್ನ ತಗೊಂಡು ಅದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಎರಡು ಕಡೆಗೂ ಸೆಂಟರ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈ ಮೇನ್ ಅಲ್ಲಿ ಲಾಂಗ್ ಪೀಸ್ ಏನಿದೆ ಅದನ್ನು ಕೂಡ ಅದರದ್ದು ಕೂಡ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಒಂದ್ ರನ್ನರ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಎರಡು ರನ್ನರ್ ಕೂಡ ಇನ್ಸರ್ಟ್ ಮಾಡ್ಕೊಳ್ಬಹುದು. ಹೀಗೆ ಇಲ್ಲಿ ಇದರ ಸೆಂಟರ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದಾಯ್ತು. ಈಗ ಏನ್ ಮಾಡ್ಬೇಕಂದ್ರೆ ಈ ಸೆಂಟರ್ ಟು ಸೆಂಟರ್ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು ನಾವು. ಸೊ ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದ್ರ ಸೆಂಟರ್ ಅನ್ನ ಏನ್ ಮಾರ್ಕ್ ಮಾಡ್ಕೊಂಡಲ್ಲ ಅದನ್ನ ಈ ಪ್ರಕಾರವಾಗಿ ಹಿಡಿತಾ ಎಲ್ಲೆಲ್ಲದಕ್ಕೂ ನಾನು ಪಿನ್ಅಪ್ ಮಾಡ್ಕೊಳ್ತೀನಿ. ಪಿನ್ಅಪ್ ಮಾಡ್ಕೊಂಡ್ರೆ ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತುಂಬಾನೇ ಸುಲಭವಾಗಿ ಬರುತ್ತೆ. ಸೊ ಈ ರೀತಿಯಾಗಿ ತಿರುಗಿಸ್ತಾ ಸುತ್ತಲೂ ನಾವು ಸ್ಟಿಚ್ ಅನ್ನ ಹಾಕೊಳ್ಬೇಕಾಗತ್ತೆ. ಸೊ ಜಿಪ್ ಕರೆಕ್ಟ್ ಆಗಿ ನಮ್ಗೆ ಒಂದ್ ಸುತ್ತ ಸರ್ಕಲ್ ಆಗಿ ಬಂತು. ಇಲ್ಲಿ ಹಿಂದ್ಗಡೆ ಏನಾದ್ರೂ ಎಕ್ಸ್ಟ್ರಾ ಬಟ್ಟೆ ಅಂತ ಅನ್ಸಿದ್ರೆ ನಾವು ಬೇಕಾದ್ರೆ ಕಟ್ ಮಾಡ್ಕೊಳ್ಬಹುದು.
ಸರಿಯಾಗಿದೆ ಅಂತಂದ್ರೆ ಅಲ್ಲೇ ನಾವು ಸ್ಟಿಚ್ ಅನ್ನು ಹಾಕೊಳ್ಬಹುದು. ನೋಡಿ ಇಲ್ಲಿ ಈ ಜಾಗ ಏನು ಓಪನ್ ಇದೆ, ಅಲ್ಲಿ ಈಗ ಒಂದು ಸ್ಟಿಚ್ ಅನ್ನು ಹಾಕಿ ನಾನು ಇಲ್ಲಿ ಜಾಯಿಂಟ್ ಮಾಡಿಕೊಂಡು ನಂತರ ನಾನು ಮೇಲ್ಭಾಗಕ್ಕೆ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ನಮಗೆ ಕರೆಕ್ಟ್ ಆಗಿ ಜಿಪ್ಪು ಸರಿಯಾಗಿ ಬರುತ್ತೆ. ಒಂದ್ ಕಡೆ ಜಾಸ್ತಿ ಜಿಪ್ ಹೊರಟೋಯ್ತು, ಒಂದ್ ಕಡೆ ಕಡಿಮೆ ಜಿಪ್ ಆಯ್ತು, ಆ ಪ್ರಕಾರ ಆಗೋದಿಲ್ಲ. ಹಾಗಾಗಿ ಈ ಮೆಥಡ್ ಅನ್ನ ಫಾಲೋ ಮಾಡೋದು ತುಂಬಾನೇ ಈಸಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇನ್ನೊಂದು ಬಟ್ಟೆ ಏನಿತ್ತು ಅದು ಇವಾಗ ನಮ್ಮ ಈ ಕಿಟ್ ಬ್ಯಾಗ್ಗೆ ಪೌಚ್ಗೆ ಒಂದು ಬೇಸ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದೇ ಪ್ರಕಾರವಾಗಿ ಇಲ್ಲೂ ಕೂಡ ನಾನು ಪಿನ್ ಅಪ್ ಮಾಡ್ಕೊಂಡು ಸುತ್ತಲೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಈಗ ಇದು ಸ್ಪಾಂಜ್ ಎಲ್ಲ ಕಾಣಬಾರ್ದು ಅಂತ ಹೇಳಿ, ಬೇಕಿದ್ರೆ ಟೈಮ್ ಇದ್ರೆ ನೀವು ಪೈಪಿಂಗ್ ಹಾಕಿ ಕೂಡ ಫಿನಿಶ್ ಮಾಡಬಹುದು. ಈಗ ನಾನು ಇದನ್ನ ಸೀದಾ ಮಾಡ್ಕೊಳ್ತೀನಿ ಜಿಪ್ ಅನ್ನ ಓಪನ್ ಮಾಡೋದ್ರ ಮೂಲಕ. ನೋಡಿ ಈಗೆಲ್ಲ ಕಾರ್ನರ್ಸ್ ಅನ್ನ ನೀಟಾಗಿ ಹೀಗೆ ಸೆಟ್ ಮಾಡಬೇಕು. ಕಾರ್ನರ್ಸ್ ಎಲ್ಲ ನೀಟಾಗಿ ಸೆಟ್ ಆದ್ಮೇಲೆ ಇದು ತಾನಾಗಿ ಹೀಗೆ ನಿಂತ್ಕೊಂಡು ಬಿಡತ್ತೆ. ಇದು ಪೌಚು ಆ ರೀತಿಯಾಗಿ ಬಂದ್ರೆ ನೀಟಾಗಿ ಕರೆಕ್ಟ್ ಆಗಿ ನಮ್ದು ಪೌಚ್ ರೆಡಿ ಆಗಿದೆ ಅಂತಾನೆ ಅರ್ಥ. ಈಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಾವು ಜಿಪ್ ಅಟ್ಯಾಚ್ ಏನ್ ಮಾಡಿದೀವಿ ಅಲ್ಲಿ ನಾವು ಪ್ರೆಸ್ಟಿಚ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಮೇಲ್ಭಾಗಕ್ಕೆ ನಾನು ಫುಲ್ ಪ್ರೆಸ್ಟಿಚ್ ಅನ್ನ ಹಾಕ್ತೀನಿ, ಹಾಗೆ ಇಲ್ಲಿ ಕೆಳಭಾಗಕ್ಕೆ ಬಾಟಮ್ಗೆ ಸುತ್ತಲೂ ಹೊರಗಡೆಯಿಂದ ಈ ರೀತಿಯಾಗಿ ಒಂದು 1.5 ಇಂಚ್ ಹಿಡಿತ ಸುತ್ತಲೂ ಒಂದು ಸ್ಟಿಚ್ ಅನ್ನು ಹಾಕೊಂಡಾಗ ತುಂಬಾ ಒಳ್ಳೆ ಸ್ಟಿಫ್ನೆಸ್ ಕೂಡ ಬರುತ್ತೆ ಇದಕ್ಕೆ. ಸೊ ನೋಡಿ ಇಲ್ಲಿ ನಾವು ಸ್ಟಿಚ್ ಏನ್ ಹಾಕಿದೀವಿ ಅದ್ರ ಮೇಲೇನೆ ಒಂದು ಸ್ಟಿಚ್ ಅನ್ನು ಹಾಕ್ಬೇಕು. ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ನಾನು ಹಾಕಿ ತೋರಿಸಿದೀನಿ. ಸೊ ಸುತ್ತಲೂ ಈ ತರ ಒಂದ್ ಸ್ಟಿಚ್ ಅನ್ನು ಹಾಕ್ಬಿಟ್ರೆ ಏನಾಗತ್ತೆ, ಒಳಗಡೆಯಿಂದ ನಿಮ್ಗೆ ಸ್ಪಾಂಜ್ ಕೂಡ ಕಾಣಿಸೋದಿಲ್ಲ, ಮತ್ತೆ ಒಂದು ಬೇಸ್ ಆಗಿ ಸ್ಟಿಫ್ ಆಗಿ ಕೂಡ ಇದು ವರ್ಕ್ ಆಗತ್ತೆ. ಈ ರೀತಿಯಾಗಿ ನಾನು ಬಾಟಮ್ ಅನ್ನ ಸುತ್ತಲೂ ಈ ರೀತಿ ಸ್ಟಿಚ್ ಹಾಕಿ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಬಾಟಮ್ ಇಂದು ರೆಡಿ ಆಯ್ತು. ನೆಕ್ಸ್ಟ್ ನಾನು ಮೇಲ್ಗಡೆ ಜಿಪ್ ಹೇಳಿದ್ನಲ್ಲ ಪ್ರೆಸ್ ಸ್ಟಿಚ್ ಅನ್ನ ಮಾಡ್ತೀನಿ ಅಂತ ಹೇಳಿ, ಸೊ ಅಡಿಗಡೆ ಜಿಪ್ಪು ಬರಬೇಕು ಆ ಪ್ರಕಾರವಾಗಿ ನೋಡಿಕೊಂಡು ಹೀಗೆ ಒಂದು ಪ್ರೆಸ್ ಸ್ಟಿಚ್ ಅನ್ನ ಮಾಡೋದ್ರ ಮೂಲಕ ನಾವು ಜಿಪ್ ಕೂಡ ಕರೆಕ್ಟ್ ಆಗಿ ಇರೋ ಹಾಗೆ ನೋಡ್ಕೊಳ್ಬಹುದು. ಜಿಪ್ ಕೂಡ ಕಿತ್ತು ಬರೋದು ಆ ರೀತಿಯಾಗಿ ಏನು ಆಗೋದಿಲ್ಲ. ಈಗ ನಮ್ದು ಸ್ಟಿಚಸ್ ಎಲ್ಲ ಸೆಕ್ಯೂರ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿರುವಂತ ಒಂದು ಪೌಚು, ಮಲ್ಟಿಪರ್ಪಸ್ ಪೌಚು ಅಂತ ಹೇಳ್ಬಹುದು. ರೆಡಿ ಆಗಿದೆ, ಚೆನ್ನಾಗಿ ಶೇಪ್ ಕೂಡ ಬಂದಿದೆ. ಹಾಗೆ ನೀವು ಇದನ್ನ ಲಂಚ್ ಬಾಕ್ಸ್ಗಳಲ್ಲೂ ಕೂಡ ನೋಡಿರ್ತೀರ, ಲಂಚ್ ಬಾಕ್ಸ್ ಅನ್ನ ತಗೊಂಡು ಹೋಗಕ್ಕೆ ಬಳಸ್ತಾರಲ್ವಾ, ಅದು ಕೂಡ ಸಾಮಾನ್ಯವಾಗಿ ಇದೇ ಒಂದು ಶೇಪ್ ಅಲ್ಲಿ ಇರುತ್ತೆ. ನೀವು ಆ ರೀತಿ ಒಂದು ಲಂಚ್ ಬ್ಯಾಗು ಅಥವಾ ಲಂಚ್ ಬಾಕ್ಸ್ ಕ್ಯಾರಿ ಮಾಡೋದಕ್ಕೂ ಕೂಡ ಇದನ್ನ ಯೂಸ್ ಮಾಡಬಹುದು. ಹಾಗೆ ಇದು ಮಲ್ಟಿಪರ್ಪಸ್ ಯೂಸ್ಫುಲ್ ಆಗಿ ಇರುವಂತದ್ದು. ನಾನಿಲ್ಲಿ ಮೆಡಿಕಲ್ ಕಿಟ್ ಆಗಿ ಇದನ್ನ ಯೂಸ್ ಮಾಡೋದನ್ನ ತೋರಿಸಿದ್ದೀನಿ. ನಿಮ್ ರಿಕ್ವೈರ್ಮೆಂಟ್ ಅನುಸಾರವಾಗಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇವತ್ತಿನ ಈ ಒಂದು ಪ್ರಾಡಕ್ಟ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸದಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.